ವಿಶ್ವ ಮಾನಸಿಕ ಆರೋಗ್ಯ ದಿನದ ಅಂಗವಾಗಿ ನಿನ್ನೆ ನಿಮ್ಹಾನ್ಸ್ ಸಮಾಜ ಕಾರ್ಯ ವಿಭಾಗವು ಸ್ವಯಂ ಕಾಳಜಿ ಮತ್ತು ಮಾನಸಿಕ ಸ್ವಸ್ಥತೆ ಕುರಿತು ಕಾರ್ಯಾಗಾರ ಏರ್ಪಡಿಸಿತ್ತು. ಕೋವಿಡ್ ಸಮಯದಲ್ಲಿ ಸೋಂಕಿತರಿಗಾಗಿ ಶ್ರಮಿಸುವ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು. ಯೋಗ, ಆಹಾರ ಪದ್ಧತಿ, ನಿದ್ರೆ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಎಂಬುದನ್ನು ಈ ಸಂದರ್ಭದಲ್ಲಿ ಮನವರಿಕೆ ಮಾಡಿಕೊಡಲಾಯಿತು. ಕಾರ್ಯಾಗಾರದ ಕುರಿತು ನಿಮ್ಹಾನ್ಸ್ನ ಡಾಕ್ಟರ್ ನಿರ್ಮಲಾ, ರೋಗಿಗಳ ವಳಿತಿಗಾಗಿ ಕಾಳಜಿ ತೋರುವ ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಸ್ವಯಂ ಕಾಳಜಿ ಹಾಗೂ ಮಾನಸಿಕ ಸ್ವಸ್ಥತೆ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಯೋಗದ ಮಹತ್ವ, ಆಹಾರ ಹಾಗೂ ನಿದ್ರೆ ಕುರಿತು ಮಾಹಿತಿ ನೀಡಲಾಗಿದೆ ಎಂದು ತಿಳಿಸಿದರು. ಬಗ್ಗೆ ಕಾಳಜಿ ವಹಿಸುತ್ತಾರೆ ಇವರು. ತಮ್ಮ ಆರೋಗ್ಯವನ್ನು ಸಹ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಹಾಗೂ ಅವರ ಆರೋಗ್ಯವು ಸಹ ಆರೋಗ್ಯವಾಗಿದ್ದರೆ ಪೇಷಂಟು ಮತ್ತು ಅವರ ಫ್ಯಾಮಿಲಿ ಅವರ ಮನೆ ಅವರು ಸಹ ಸ್ವಸ್ಥತೆಯಿಂದ ಕಾಪಾಡಿಕೊಳ್ಳುವುದಕ್ಕೆ ಹೇಳಿಕೊಡಬಹುದು ಅನ್ನುವುದನ್ನು ವಿವಿಧ ಋತುಗಳಲ್ಲಿ ಎಂತಹ ಆರೋಗ್ಯವನ್ನು ನಾವು ಸೇವಿಸಬೇಕು, ನಿದ್ದೆ ಮನುಷ್ಯನಿಗೆ ಎಷ್ಟು ಮುಖ್ಯ ಮತ್ತು ಎಂತಹ ಚಟುವಟಿಕೆಯಲ್ಲಿ ಮನುಷ್ಯರು ತೊಡಗಿಸಿಕೊಳ್ಳಬಹುದು, ಅವರು ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಅನ್ನುವುದನ್ನು ಬಹಳ ಚೆನ್ನಾಗಿ ಮನದಟ್ಟು ಮಾಡಿಕೊಟ್ಟರು. ಆರೋಗ್ಯ ಜೊತೆಗೆ ನಮ್ಮ ಎಂಫಿಲ್ ಮೊದಲ ವರ್ಷದ ವಿದ್ಯಾರ್ಥಿ ಸತೀಶ್, ಬೆಳಗಿನಿಂದ ಸಂಜೆಯವರೆಗೂ ಇತರರ ಆರೋಗ್ಯಕ್ಕಾಗಿ ಸಮಯ ನೀಡುವ ನಾವು ನಮ್ಮ ಸ್ವಾಸ್ಥ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದು ಈ ಕಾರ್ಯಾಗಾರದಿಂದ ತಿಳಿದುಕೊಳ್ಳಲಾಗಿದೆ ಎಂದರು. ಮತ್ತೆ ಈ ಇದರ ಕಾರ್ಯಕ್ರಮದಿಂದ ಮತ್ತೆ ಯೋಗದಿಂದ ಹೇಗೆ ನಮ್ಮ ಆರೋಗ್ಯ ನಮ್ಮ ಉಸಿರಾಟ ಇರಬಹುದು ಅಥವಾ ನಮ್ಮ ದೈಹಿಕದಲ್ಲಿ ದೇಹದಲ್ಲಾಗೋ ಎಲ್ಲ ಬದಲಾವಣೆಗಳನ್ನು ಹೇಗೆ ನಾವು ತಿಳ್ಕೊಬೇಕು ಇದರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದು ನಮಗೆ ಎಲ್ಲ ರೀತಿಯಾಗಿ ಉಪಯೋಗ ಆಗಿದೆ ಮತ್ತು ಇದನ್ನು ನಮ್ಮ ದಿನನಿತ್ಯ ಇದರಲ್ಲಿ ಅಭ್ಯಾಸ ಮಾಡೋದರಲ್ಲಿ ತುಂಬ ಹೆಲ್ಪ್ ಆಗುತ್ತೆ.